ಅಂದರೆ ಇದೆಲ್ಲ ಹುಚ್ಚರು ಸಂಪ್ರದಾಯಗಳು. ಇಡೀ ಯೋಗವನ್ನೇ ಹೇಳಬೇಕು, ಪ್ರಥಮ ಅಧ್ಯಯನ ಯೋಗ ವಿಷಾದ ಅರ್ಜುನ ವಿಷಾದ ಯೋಗ ಹುಚ್ಚಿದು. ಇದು ಹುಚ್ಚರು, ಬುದ್ಧಿ ನಟಗಿಳಿದಿದ್ದವರು ಗೀತೆ ಮಾಡಿದ ಅವಮಾನ ಇದೆಲ್ಲ. ಯೋಗ ಅಂತ ಕೃಷ್ಣ ಏನೇ ಹೇಳುದು ಗೊತ್ತುಂಟ, ನನಗೆ ಹಠಯೋಗ ಬೇಡ, ಪತಂಜಲಿ ಹಠಯೋಗ ಬೇಡ, ನನಗೆ ಬೇಕಾಗಿರೋ ಸಹಜ ಯೋಗ ಅಂತ, ಜೀವನದ ಸಹಜ ಯೋಗ ದರ್ಶನ. ಅದನ್ನು ಓದಿ ಪ್ರಭಾವಿತನಾಗಿ ಜೀಸಸ್ ಕ್ರೈಸ್ಟು ಹಳೆ ಒಡಂಬಡಿಕೆಯಲ್ಲಿ ಒಂದು ಮಾತಿದೆ, ಜೋಶುವಾ ಸೇಸ್ ಕಮ್ ಟು ಮೀ ಫಾರ್ ಮೈ ಯೋಗ ಇಸ್ ನ್ಯಾಚುರಲ್. ಯೋಗ ಭಾಷೆ ಇದು, ಯೋಗ ಇದು ಬೈಬಲ್ನಲ್ಲಿರುವ ಶಬ್ದ. ಕೃಷ್ಣನ ಸಹಜ ಯೋಗವನ್ನು ಕದ್ದು ಹೇಳ್ತಾರೆ ಅವರು ಬೈಬಲ್ನಲ್ಲಿ, ಮೈ ಯೋಗ ಇಸ್ ನ್ಯಾಚುರಲ್ ಅಂತ. ಸಹಜ ಯೋಗ ಇದು ಇದು ನೋಡಿ ಜೀಸಸ್ ಕ್ರೈಸ್ಟನನ್ನು ಪ್ರಭಾವ ಮಾಡಿತ್ತು. ಈಗ ಅವರು ಜೀಸಸ್ ಕ್ರೈಸ್ಟು ಇದನ್ನು ಪ್ರಭಾವಿತನಾಗಿದ್ದನ್ನು ಒಪ್ಪಲ್ಲ, ಯಾಕೆಂದರೆ ಅವರಿಗೆ ವಿರುದ್ಧ ಆಗುತ್ತೆ ಅದು. ಅಲ್ಲ ಆದರೆ ಕ್ರೈಸ್ತ ವಿಷಯ ಬಂದಿದ್ದಕ್ಕೆ ಹೇಳ್ತೀನಿ, ಅವ್ರು ಎಷ್ಟೋ ವರ್ಷ ಹಿಮಾಲಯದಲ್ಲಿ ಬಂದಿದ್ದರು, ಹಿಮಾಲಯ ಬಂದಿದ್ದು, ನಳಂದಾದಲ್ಲಿ ಆತ ಅಧ್ಯಯನ ಮಾಡಿದ್ದು, ಅದರಿಂದ ಆಗ ಭಗವದ್ಗೀತೆ ಬೌದ್ಧ ಧರ್ಮದ ವಿಶೇಷ ಅಧ್ಯಯನ ಇತ್ತು, ಅದರ ಪ್ರಭಾವ ತುಂಬ ಬೈಬಲ್ನಲ್ಲಿ ಕಾಣ್ತೇವೆ ನಾವು. ಮತ್ತು ಇನ್ನೊಂದು ಏನು ಅಂದರೆ 10 ವರ್ಷ ಅದು ಬೇರೆ ಬೋರ್ಡ್ಸ್ ಗೊತ್ತಿಲ್ಲ, ಅದು ಇಲ್ಲೇ ಬಂದು ಅಧ್ಯಯನ ಮಾಡ್ತಾ ಇದ್ದದ್ದು. ಅದು ಆವಾಗ ಈ ಮಾತುಗಳೆಲ್ಲ ಬಂತು, ಮೈ ಯೋಗ ಇಸ್ ನ್ಯಾಚುರಲ್ ಕಮ್ ಟು ಮೀ, ಅದು ನಾನು ಸಹಜ ಯೋಗವನ್ನು ಹೇಳ್ತೇನೆ ಅಂತಾರೆ. ಅದು ಎಲ್ಲಿಂದ ಬಂತು ಆ ಸಹಜ ಯೋಗ? ಅದು ಯೋಗ ಶಬ್ದ ಎಲ್ಲಿಂದ ಬಂತು ಇಂಗ್ಲೀಷ್ನಲ್ಲಿ? ಇದು ಯೋಗಶಾಸ್ತ್ರ ಅಂತ ಹೇಳಬೇಕು ಅಂತಲೇ ಎಲ್ಲ ಅಧ್ಯಾಯಕ್ಕೂ ಒಂದೊಂದು ಯೋಗ ಅದು ಬೇಕಿಲ್ಲ. ಯೋಗಶಾಸ್ತ್ರ ಅಂತ ಪ್ರಾಚೀನ ಗ್ರಂಥಗಳಲ್ಲಿ ಇಲ್ಲ. ಯಾರೋ ಹೊಸಬ್ರು ಏನೋ ಒಂದು 18 ಅಧ್ಯಾಯಕ್ಕೂ ಒಂದು ಯೋಗ ಮಾಡಬೇಕು ಅಂತ, ಕಡೆಗೆ ವಿಷಾದ ಯೋಗ, ಕಡೆಗೆ ದುರ್ಯೋಗ, ದುಷ್ಟಯೋಗ ಎಲ್ಲ ಬರ್ತಾವೆ. ಅದೆಲ್ಲ ಅದೆಲ್ಲ ಗೀತೆಯ ಒರಿಜಿನಲ್ ಸ್ಪಿರಿಟ್ ಇಲ್ಲದವರು ಬರೆದಿರತಕ್ಕಂಥ. ನಿಮ್ ಅದು ಕೃಷ್ಣನಿಗೆ ಬೇಕಾಗಿರೋದು ಯಾವುದು ಗೊತ್ತುಂಟ? ಸಹಜವಾಗಿ ಬದುಕುವುದೇ ಹಾಗೆ, ಅದು ಸಹಜ ಯೋಗ. ನಮಗೆ ನಾಟಕೀಯವಾದ ಬದುಕು ಬೇಡ, ಅಥವಾ ನಮ್ಮ ಬಲವಂತವಾಗಿ ಹೇರಿದ ಧರ್ಮ ಬೇಡ, ಸಹಜ ಧರ್ಮ. ನೋಡಿ, ಸಹಜ ಧರ್ಮವು ಅಪಾಯಕಾರಿಯಾಗುತ್ತೆ. ಈಗ ಕಣ್ಣಿನ ಸಹಜ ಧರ್ಮ ಏನು? ನೋಡೋದು. ನೋಡಬಾರದನ್ನು ನೋಡಿದರೆ ಯು ವಿಲ್ ಬಿ ಪನಿಷ್ಡ್. ಹಾಗಾದ್ರೆ ಯಾವುದೇ ಒಂದು ಸಹಜ ಧರ್ಮಕ್ಕೂ ಒಂದು ಲಿಮಿಟ್ ಇದೆ. ಅದನ್ನು ಅಷ್ಟೇ ಕೃಷ್ಣ ಹೇಳೋದೇನು ಅಂದರೆ, ಬದುಕು ಸಹಜವಾಗಿರಬೇಕು, ಆದರೆ ಆ ಸಹಜತೆಗೂ ಕೂಡ ಒಂದು ಲಿಮಿಟ್ ಇದೆ. ಅದರ ಆಚೆ ಹೋದರೆ ಅಸಹಜ ಆಗುತ್ತೆ. ಕೇಳುವುದು ಸಹಜ ಧರ್ಮ, ಕಿವಿದ್ದು ಯಾರಾದರೂ ಚಾಡಿ ಕೇಳಿದರೆ ಅಪರಾಧ ಆಗುತ್ತೆ. ಆಡುವುದು ಸಹಜ ಧರ್ಮ, ಏ ಅದೇನೋ ಬೇಡವ, ಅದು ಇನ್ನೊಬ್ಬರನ್ನು ಟಿಕೆಟ್ ಸೈಜ್ ಮಾಡಿದರೆ ಅಪರಾಧ. ಹಾಗಾಗಿ ಪ್ರತಿಯೊಂದು ಸಹಜ ಧರ್ಮಕ್ಕೂ ಒಂದು ಅಸಹಜತೆ ಅದರ ಒಟ್ಟಿಗಿರುತ್ತೆ. ನೀವು ನೋಡುವುದನ್ನು ತಪ್ಪಾಗಿ ನೋಡ್ಬೋದು, ತಪ್ಪಾಗಿ ಕೇಳ್ಬೋದು, ತಪ್ಪಾಗಿ ಮಾತಾಡ್ಬೋದು, ಅವಾಗ ಅದು ಅಸಹಜವಾಗಿಬಿಡುತ್ತೆ. ಕೃಷ್ಣ ಹೇಳುವುದು ಸಹಜವಾಗಿ ಬದುಕು, ನಾಟಕ ಮಾಡಬೇಡ, ಧರ್ಮದ ನಾಟಕ ಮಾಡಬೇಡ.